ಕರ್ನಾಟಕ ರಾಜ್ಯ ತನ್ನ ಆಡಳಿತದ ವಿಧಾನದಲ್ಲಿ ತನ್ನ ಚಿಂತನೆಯಲ್ಲಿ ಮತ್ತು ತನ್ನದೇ ಆದಂತಹ ಸಾಹಿತ್ಯಿಕ ಪರಂಪರೆಯಲ್ಲಿ ಈ ದೇಶಕ್ಕೆ ಮಾದರಿಯಾಗಿರುವಂತಹ ರಾಜ್ಯ ನಾವು ಐಟಿ ಎಕ್ಸ್ಪೋರ್ಟ್ನಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ಆಪ್ಟಿಕಲ್ ಫೈಬರ್ಸ್ ಎಕ್ಸ್ಪೋರ್ಟ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಆದರೆ ಈ ಸರ್ಕಾರ ಮಂಡಿಸಿರುವಂತಹ ಬಜೆಟ್ನ ನಂತರದಲ್ಲಿ ಕರ್ನಾಟಕದ ಸ್ಥಿತಿ ಯಾವ ಹಂತ ಮುಟ್ಟಿದೆ ಅಂದರೆ ಶಿಕ್ಷಣಕ್ಕಾಗಿ ಈ ಸರ್ಕಾರ ಏನು ಮೀಸಲಿಟ್ಟಿದೆ ಹಣ ಇಡೀ ದೇಶದ ರಾಜ್ಯಗಳ ಸರಾಸರಿಗಿಂತ ಕಡಿಮೆ ಹಣವನ್ನು ಶಿಕ್ಷಣಕ್ಕೆ ಮೀಸಲಾಗಿಟ್ಟಿದೆ ಆರೋಗ್ಯಕ್ಕಾಗಿ ಹೆಲ್ತ್ ಸೆಕ್ಟರ್ಗಾಗಿ ಈ ದೇಶದ ಎಲ್ಲ ರಾಜ್ಯಗಳ ಸರಾಸರಿಗಿಂತ ಕಡಿಮೆ ಹಣವನ್ನು ಮೀಸಲಿಟ್ಟಿದೆ ಸೇತುವೆ ಮತ್ತು ರಸ್ತೆಗಳ ಅಭಿವೃದ್ಧಿಗಾಗಿ ಇಡೀ ದೇಶದ ರಾಜ್ಯಗಳ ಸರಾಸರಿಗಿಂತ ಕಡಿಮೆ ಹಣವನ್ನು ಈ ಸರ್ಕಾರ ಮೀಸಲಿಟ್ಟಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವಾಗ ಬಹಳ ಎದೆ ತಟ್ಕೊಂಡು ಹೇಳ್ತಿದ್ರು ನಾನು ಯಾವಾಗಲೂ ಕೂಡ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನು ಮಂಡಿಸಿಲ್ಲ ಅಂತ ಮೊನ್ನೆ ಮಂಡಿಸಿರುವಂತಹ ಬಜೆಟ್ 327,000 ಕೋಟಿ ಬಜೆಟ್ ಇದು ಇಷ್ಟು ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಂಡಿಸಿ 12,500 ಕೋಟಿ ರೆವಿನ್ಯೂ ಡೆಫಿಸಿಟ್ ಅನ್ನು ಮಂಡಿಸೋದ್ರ ಮೂಲಕ ಈ ಸರ್ಕಾರ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ವಯೋಲೇಷನ್ ಮಾಡಿದೆ ಈ ಸರ್ಕಾರದ ಬಜೆಟ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ವಯೋಲೇಷನ್ ಮಾಡಿರುವಂತಹ ಬಜೆಟ್ ಅನ್ನು ಮಂಡಿಸಿದೆ ಇದು ಇದನ್ನ ನೋಡಿದರೆ ಆಲೋಚನೆ ಮಾಡಬಹುದು ರೆವಿನ್ಯೂ ಡೆಫಿಸಿಟ್ ಇರುವಂತಹ ಬಜೆಟ್ನ ಜೊತೆಗೆ ಶಿಕ್ಷಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಆರೋಗ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಮೂಲಭೂತ ಸೌಲಭ್ಯ ಅಭಿವೃದ್ಧಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾವೆ ಅಂದರೆ ಈ ರಾಜ್ಯ ಯಾವ ದಿಕ್ಕಿನಲ್ಲಿ ಇನ್ನು ಮುಂದೆ ಸಾಗ್ತಾ ಇದೆ ಈ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಯಾವ ದಿಕ್ಕಿನ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಕೇವಲ ಚುನಾವಣೆಯಲ್ಲಿ ಅಧಿಕಾರವನ್ನು ಹಿಡಿಯಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಈ ರಾಜ್ಯದ ಜನತೆಗೆ ಆಸೆ ಆಮಿಷಗಳನ್ನು ತೋರಿಸುವಂತಹ ಹೀನ ಕೃತ್ಯಕ್ಕೆ ಇಳಿತು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಮುಟ್ಟಿಸಿದ್ರಿ ಆದರೆ ಆ ಗ್ಯಾರಂಟಿ ಕಾರ್ಡ್ನಲ್ಲಿ ನೀವು ಹೇಳಿರಲಿಲ್ಲ ಈ ಗ್ಯಾರಂಟಿಗಾಗಿ ನಾವು SCPTSP ಹಣವನ್ನು ಬಳಸ್ತೇವೆ ಅಂತ ಹೇಳಿ ಎಲ್ಲೂ ಕೂಡ ಹೇಳಿರಲಿಲ್ಲ ನೀವು ಅವತ್ತು ಏನು ಹೇಳಿದ್ರಿ ನೀವು ಮಾದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ಇವತ್ತು ಮಾದೇವಪ್ಪನಿಗೂ ಟೋಪಿ ಕಾಕಾ ಪಾಟೀಲ್ಗೂ ಟೋಪಿ ಅದರ ಜೊತೆಗೆ ದಲಿತರಿಗೂ ಕೂಡ ಏನು ಹಾಕಿದ್ದಾರೆ ಬರೀ ಟೋಪಿಯನ್ನು ಹಾಕುವಂತಹ ಕೆಲಸ ಈ ಸರ್ಕಾರ ಮಾಡಲಿಲ್ಲ ದಲಿತರ ಹೊಟ್ಟೆಯ ಮೇಲೆ ಕಾಲನ್ನು ಇಡುವಂತಹ ನೀಚ ಕೆಲಸವನ್ನು ಈ ಸರ್ಕಾರ ಮಾಡಿದೆ ದಲಿತರ ತಟ್ಟಿಗೆ ನಾಲಿಗೆಯನ್ನು ಚಾಚುವಂತಹ ಕೆಲಸ ಈ ಸಿದ್ದರಾಮಯ್ಯನವರ ಸರ್ಕಾರ ನೇತೃತ್ವದ ಸರ್ಕಾರ ಮಾಡಿದೆ ದಲಿತರ ದುಡ್ಡು SCPTSP ಹಣವನ್ನು
ನೀವು ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಳೋದ್ರ ಮೂಲಕ ದಲಿತರಿಗೆ ಬಹಳ ದೊಡ್ಡ ಅನ್ಯಾಯವನ್ನ ಮಾಡಿದಿರಿ ಅಂತ ಹೇಳಿ ಈ ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಸ್ನೇಹಿತರೆ, ಜುಲೈನಲ್ಲಿ ಮಂಡಿಸಿರುವಂತಹ ಬಜೆಟ್ನಲ್ಲಿ ನೀವು 39,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ತೆಗೆದಿಟ್ಟಿದ್ದೀರಿ. ನಾನು ಒತ್ತಾಯ ಮಾಡ್ತೇನೆ, ಗ್ಯಾರಂಟಿಗಳನ್ನು ಮುಟ್ಟಿಸಲಿಲ್ಲ ಅಂದರೆ ಈ ಸರ್ಕಾರವನ್ನು ನಾವು ಬಿಡೋದಿಲ್ಲ. ಸುಮ್ಮನೆ ನೀವು ಜನರಿಗೆ ಮಾತು ಕೊಟ್ಟಿದ್ದೀರಿ, ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿದ್ದೀರಿ, ಗ್ಯಾರಂಟಿಗಳನ್ನು ಸರಿಯಾಗಿ ಮುಟ್ಟಿಸಲೇಬೇಕು. ಇಲ್ಲಿಯವರೆಗೆ 1,10,00,000 ಮಹಿಳೆಯರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀರಿ, ಆದರೆ ಎಲ್ಲರಿಗೂ ಕೂಡ ಇವತ್ತಿಗೂ ಹಣ ಮುಟ್ಟಿಲ್ಲ. ಅದು ನಿಮ್ಮ ಕರ್ಮ. ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದೀರಿ, ನೀವು ಗ್ಯಾರಂಟಿಯನ್ನು ಮುಟ್ಟಿಸಬೇಕು. ಆದರೆ ಅದಕ್ಕೆ SCP TSP ಹಣ ಯಾಕೆ ಬಳಸ್ತೀರಿ? SCP TSP ಹಣ ಇರುವಂಥದ್ದು ಅದು ವಿಶೇಷವಾದಂತಹ ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ದಲಿತರ ಅಭಿವೃದ್ಧಿಗಾಗಿ ನೀವು ಅದನ್ನು ಬಳಸಬೇಕು. ಆದರೆ ಸರಿಸುಮಾರು 11,500 ಕೋಟಿ ರೂಪಾಯಿಗಳನ್ನು ನೀವು ಜನರಲ್ ಸ್ಕೀಮಿಗೆ ಬಳಸ್ತೀರಿ ಅಂತ ಹೇಳಿದರೆ ಇದು ಯಾವ ನ್ಯಾಯ ಸ್ವಾಮಿ? SCP TSP ಆಕ್ಟ್ನಲ್ಲಿ ಸೆಕ್ಷನ್ 16 ಕ್ಲಿಯರ್ ಆಗಿ ಹೇಳುತ್ತೆ. SCP TSP ಆಕ್ಟ್ನ ಸೆಕ್ಷನ್ 16 ಕ್ಲಿಯರ್ ಆಗಿ ಹೇಳುವಂಥದ್ದು, ಇಟ್ ಈಸ್ ಆಬ್ಲಿಗೇಷನ್ ಆಫ್ ದ ಗವರ್ನಮೆಂಟ್ ಯಾವ ಯಾವ ರೆಗ್ಯುಲರ್ ಸ್ಕೀಮ್ಗಳು ಇದ್ದಾವೆ ಆ ಸ್ಕೀಮ್ಗಳು SC ST ಗಳಿಗೂ ಕೂಡ ಮುಟ್ಟುವಂತೆ ನೋಡಿಕೊಳ್ಳುವಂಥದ್ದು ಸರ್ಕಾರದ ಹೊಣೆಗಾರಿಕೆ ಅಂತ ಹೇಳಿ ಸೆಕ್ಷನ್ 16 ಕ್ಲಿಯರ್ ಆಗಿ ಹೇಳುತ್ತೆ. ಅದಕ್ಕೆ ನೀವು SCP TSP ಹಣ ಬಳಸಿದರೆ ಅದು SCP TSP ಆಕ್ಟ್ನ ಉಲ್ಲಂಘನೆ ಆಗೋದಿಲ್ವಾ? ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಇರುತ್ತೆ, SCP TSP ಹಣವನ್ನು ಹೇಗೆ ಬಳಸಬೇಕು ಅಂತ ಹೇಳೋದಕ್ಕೆ ಆ ಕೌನ್ಸಿಲ್ಗೆ ಮುಖ್ಯಮಂತ್ರಿಗಳು ಚೇರ್ಮನ್ ಆಗಿರ್ತಾರೆ. ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇರ್ತಾರೆ, ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇರ್ತಾರೆ, ಆ ನಂತರ ನಾಮಿನೇಟೆಡ್ 5 ಜನ SC ST ಗೆ ಸೇರಿದ MLAಗಳು ಇರ್ತಾರೆ. ಈ ಸಾರಿ SCP TSP ಹಣ ದಲಿತರ ಅಭಿವೃದ್ಧಿಗೆ ಸದ್ಬಳಕೆ ಆಗತ್ತೆ ಅಂತ ಹೇಳಿ ನಾವು ಬಹಳ ಹೆಮ್ಮೆ ಪಟ್ಟಿದ್ವಿ. ಯಾಕೆ ಅಂದರೆ ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿ ಇರುವಂತಹ 2 ಮಿನಿಸ್ಟ್ರುಗಳು ಅವರು ನಮ್ಮ ಮಿನಿಸ್ಟ್ರುಗಳು ಇದ್ರು. ಒಬ್ಬರು RDPR ಮಿನಿಸ್ಟ್ರು, ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದಂಥವರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದಂಥವರು, ಅದರ ಜೊತೆಗೆ ನಾಮಿನೇಟೆಡ್ 5 ಮೆಂಬರ್ಸ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದವರು ಇರ್ತಾರೆ. ಈ 7 ಜನ ಸೇರಿ ಈ ಸಮುದಾಯಕ್ಕೆ ನ್ಯಾಯ ಕೊಡ್ತಾರೆ ಅಂತ ಹೇಳಿ ನಾವು ಬಯಸಿದ್ರೆ ಈ ಪ್ರಿಯಾಂಕ ಖರ್ಗೆ ಅವರನ್ನು ಮತ್ತು ಮಹದೇವಪ್ಪನವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಹಗುರವಾಗಿ ಆ ಕಡೆ ತಳ್ಳಿಬಿಟ್ರು 11,142 ಕೋಟಿ ರೂಪಾಯಿಗಳನ್ನು SC ST ಗೆ ಬಳಸುವಂತಹ ಹಣವನ್ನು ಜನರಲ್ ಸ್ಕೀಮಿಗೆ ತಳ್ಳಿದ್ದಾರೆ. ಭೂ ಒಡೆತನ ಯೋಜನೆಯಲ್ಲಿ ಭೂ ರೈತರಿಗೆ 20,00,000 ರೂಪಾಯಿವರೆಗೆ ಕೊಡಲಿಕ್ಕೆ ಅವಕಾಶ ಇದೆ. ಈ 11,000 ಕೋಟಿಯನ್ನು ನೀವು ಬಳಸ್ಕೊಂಡಿದ್ರೆ 50,000 ಜನರಿಗೆ, 50,000 SC ST ಕುಟುಂಬಗಳಿಗೆ 1,00,000 ಎಕರೆ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯ ಇತ್ತು. ಈ 11,000 ಕೋಟಿಯನ್ನು SC ST ಗಳು ಯಾರು ವಸತಿ ರಹಿತರು ಇದ್ದಾರೆ ಅವರಿಗೆ ಕೊಟ್ಟಿದ್ರೆ 600,000 ಕುಟುಂಬಗಳಿಗೆ ಮನೆಯನ್ನ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇತ್ತು. ಈ ಹಣವನ್ನ ಗಂಗಾ ಕಲ್ಯಾಣಕ್ಕಾಗಿ ನೀವು ಬಳಸಿದ್ರೆ 500,000 SC ST ಫಲಾನುಭವಿಗಳಿಗೆ ಬೋರ್ ಅನ್ನ ಕೊರೆದು ನೀರಾವರಿ ಯೋಜನೆಯನ್ನ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇತ್ತು. ಆದರೆ ನೀವು ಈ ಹಣವನ್ನ
ಜನರಲ್ ಸ್ಕೀಮಿಗೆ ನೀವೇನು ಬಳಸ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ಈ ಸರ್ಕಾರ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ವಯೋಲೇಷನ್ ಮಾಡೋದರ ಜೊತೆ ಜೊತೆಗೆ ಎಸ್ಸಿಪಿ ಟಿಎಸ್ಪಿ ಆಕ್ಟ್ ಅನ್ನು ಕೂಡ ವಯೋಲೇಷನ್ ಮಾಡಿದೆ ದಲಿತರಿಗೆ ಅನ್ಯಾಯ ಮಾಡಿದೆ ಹಾಗಾಗಿ ಈಗಾಗಲೇ ಕೆಲವೊಂದು ಸಂಘಟನೆಗಳು ಏನು ಹೋರಾಟವನ್ನು ಪ್ರಾರಂಭ ಮಾಡಿದಾವೆ ಇದು ಇನ್ನೂ ತೀವ್ರವಾಗಿ ಹೋಗಬೇಕಾಗಿದೆ ಯಾವುದೇ ದಲಿತ ಸಂಘಟನೆಗಳು ಯಾವುದೇ ದಲಿತ ನಾಯಕರು ಇದರ ವಿರುದ್ಧವಾಗಿ ಒಗ್ಗೂಡಿ ಹೋರಾಟವನ್ನು ರೂಪಿಸಿದರೆ ಮಾತ್ರ ನಾವು ದಲಿತರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ನಾನು ಈ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳಿಗೆ ಪಕ್ಷಾತೀತವಾಗಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಹೋರಾಟವನ್ನು ಕೈಗೊಳ್ಳಿ ಒಂದು ದೀರ್ಘವಾದಂತಹ ಒಂದು ದೀರ್ಘವಾದಂತಹ ಪಾದಯಾತ್ರೆಯನ್ನು ನೀವು ಕೈಗೊಳ್ಳೋದಾದರೆ ವೇದಿಕೆ ಮೇಲೆ ಕೂತಿರುವಂತವರು ತೀರ್ಮಾನ ಮಾಡಬೇಕಾಗಿದೆ ಚಿತ್ರದುರ್ಗದಿಂದ ವಿಧಾನಸೌಧ ಚಲೋ ಅನ್ನುವಂತಹ ಒಂದು ಪಾದಯಾತ್ರೆಯನ್ನ ಯಾರಾದರೂ ಒಬ್ರು ಘೋಷಣೆ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತವೆ ಅದೇ ರೀತಿ ದಲಿತ ಶಾಸಕರಿಗೆ ನಾನು ಮನವಿಯನ್ನ ಮಾಡ್ತಾನೆ ಎಸ್ಸಿಪಿ ಟಿಎಸ್ಪಿ ಆಕ್ಟ್ನ ಉಲ್ಲಂಘನೆ ಆಗಿರುವಂಥದ್ದು ಇದು ಹಕ್ಕುಚ್ಯುತಿಯನ್ನ ಮಂಡಿಸೋದರ ಮೂಲಕ ನಾಳೆ ನಡೆಯುವಂತಹ ಅಧಿವೇಶನದಲ್ಲಿ ಮುಂದೆ ನಡೆಯುವಂತಹ ಅಧಿವೇಶನದಲ್ಲಿ ಈ ಸರ್ಕಾರದ ನಡೆಯನ್ನ ಖಂಡಿಸಿ ಇದನ್ನ ಕಟ್ಟಿ ಹಾಕೋದಕ್ಕೆ ಎಲ್ಲಾ ದಲಿತ ಶಾಸಕರು ಮುಂದೆ ಬರಬೇಕು ಅದೇ ರೀತಿ ದಲಿತ ಸಮುದಾಯವನ್ನ ಎತ್ತೋದಕ್ಕೆ ಮೇಲ್ವರ್ಗದ ಎಲ್ಲ ಶಾಸಕರು ಕೂಡ ಕೈಜೋಡಿಸುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಇವತ್ತಿನ ಈ ವಿಚಾರ ಸಂಕಿರಣ ರಾಜ್ಯ ಮಟ್ಟದ ಹೋರಾಟವನ್ನ ಹುಟ್ಟು ಹಾಕಲಿಕ್ಕೆ ನಾಂದಿ ಆಗಲಿ ಅನ್ನುವಂತಹ ಆಶಾವಾದವನ್ನ ವ್ಯಕ್ತಪಡಿಸ್ತಾ ಆ ಹೋರಾಟಕ್ಕೆ ನಾವು ನೀವು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸೋಣ ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ